ನಮಸ್ಕಾರ ಅಹೋರಾತ್ರ ಅವರೇ, ನಾವಿವತ್ತು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಕೋಡೂರು ಸಮೀಪದಲ್ಲಿ, ಅಲ್ಲಿಂದ ಕೋಡೂರಿಂದ 3 ಕಿಲೋಮೀಟರ್ ಸಮೀಪದಲ್ಲಿ ಇರ್ತಕ್ಕಂಥ ಜೇನುಕಲ್ಲಮ್ಮ ಬೆಟ್ಟದಲ್ಲಿ ಬಂದಿದ್ದೇವೆ. ಆ ಬೆಟ್ಟದಲ್ಲಿ ಇಲ್ಲೊಂದು ವಿಶೇಷವಾದ ಜೇನುಕಲ್ಲಮ್ಮ ದೇವಸ್ಥಾನ ಇದೆ. ಆ ದೇವಸ್ಥಾನ ಯಾವ ತರ ಇದೆ ಅಂದ್ರೆ, ಒಂದು ಪುರಾತನ ಕಾಲದಿಂದ ಒಂದು ಇರ್ತಕ್ಕಂಥ ದೇವಸ್ಥಾನ, ಒಂದು ಚಿಕ್ಕ ಗುಡಿಯಿಂದ ಇರೋದು ಈಗ ಬೃಹದಾಕಾರವಾಗಿ ಬೆಳೆದಿದೆ. ಅದನ್ನ ನೀವೀಗ ನೋಡ್ತಾ ಇದ್ದೀರಾ, ಕ್ಲೋಸ್ ಆಗಿದೆ, ಕಾಣಿಸ್ತಾ ಇಲ್ಲ. ಇದೀಗ ದೇವಸ್ಥಾನ ಬಾಗಿಲು ತೆರೆದಿಲ್ಲ. ಈ ದೇವಸ್ಥಾನದ ಮೇಲ್ಭಾಗದಲ್ಲಿ ಮೇಲ್ಛಾವಣಿಯನ್ನ ನೋಡಿ ನೀವು, ಒಂದು ಬಂಡೆ, ದೊಡ್ಡ ಬಂಡೆ ಅದು ಅದಕ್ಕೆ ಕವರ್ ಆಗಿದೆ. ಆ ಬಂಡೆ ಒಳಗೇನೆ ದೇವಸ್ಥಾನವನ್ನ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ. ಇದು ತುಂಬಾ ವಿಶೇಷವಾಗಿದೆ. ಆಲ್ಮೋಸ್ಟ್ ಇದು ಯಾವ ಜಿಲ್ಲೆಯಲ್ಲೂ ಕೂಡ ಇಲ್ಲ ಇಂತ ಒಂದು ದೇವಸ್ಥಾನ. ಇದನ್ನು ನೋಡಿ ನಂತರ ನಾವು ಈಗ ಈ ಬಂಡೆ ಸಮೀಪಕ್ಕೆ ಬರ್ತಾ ಇದ್ದೀವಿ. ಇದರ ಮಧ್ಯಭಾಗದಲ್ಲಿ ನೀರೆಲ್ಲ ಬರ್ತಾ ಇದೆ. ಈ ಬಂಡೆ ತುಂಬಾ ಸಂತೋಷ ಆಗುತ್ತೆ. ನೀವು ಈ ಸುಂದರ ರಮಣೀಯವಾದಂತಹ ತಾಣವನ್ನ ಒಂದ್ಸಲ ನೀವು ನೋಡ್ಬೇಕು. ನೀವು ಹೇಳಿದಾಗೆ ಇದರ ಮೇಲ್ಛಾವಣಿಯನ್ನು ನೋಡಿ, ಇದು ಮಳೆ ಬಿಸಿಲು ಆ ತರ ಯಾವುದೇ ರೀತಿಯಾದಂತ ತೊಂದರೆಗಳು ಬರದೇ ಇರೋ ರೀತಿಯಲ್ಲಿ ದೇವಸ್ಥಾನವನ್ನ ಈ ಬಂಡೆನೆ ಆವರಿಸಿ ಕವರ್ ಮಾಡಿದೆ. ಅದರಿಂದ ಯಾವುದೇ ರೀತಿ ದೇವಸ್ಥಾನದ ಭಾಗಕ್ಕೆ ಯಾವುದೇ ತೊಂದರೆ ಬರಲ್ಲ. ಇದು ತುಂಬಾ ವಿಶೇಷ. ಈ ಬಂಡೆ ತುಂಬಾ ಗಟ್ಟಿಯಾಗಿದೆ. ಎಲ್ಲೂ ಸಹ ಯಾವುದೇ ರೀತಿಯಾದ ಬಂಡೆ ಜಾರುವ ಸಮಸ್ಯೆ ಇಲ್ಲ. ಬಂಡೆ ಅಂತಕ್ಕಂಥದ್ದು ಉದ್ಭವದಿಂದನೇ ಆಗಿರ್ತಕ್ಕಂಥದ್ದು. ಇದು ಅಲ್ಲಿ ಒಂದು ಚಿಕ್ಕ ಗುಬ್ಬಿಯನ್ನು ನೋಡ್ತಾ ಇದ್ದೀರಾ ನೀವು, ಪಕ್ಷಿ ಪ್ರೇಮಿ ಪ್ರಾಣಿ ಪ್ರೇಮಿ ನೀವು ಅದನ್ನೆಲ್ಲ ವೀಕ್ಷಿಸಬೇಕು. ಅದು ತುಂಬಾ ಚಿಕ್ಕದಿರೋದ್ರಿಂದ ನಿಮ್ಗೆ ಅದು ಕಾಣಿಸ್ತಾ ಇಲ್ಲ. ನಂತರ ನೀವು ಹೇಳ್ತೀರಾ ಯಾವಾಗ್ಲೂ ಪ್ರಕೃತಿಯನ್ನ ನಾವು ಸಂತೋಷ ಪಡಬೇಕು, ಪ್ರಕೃತಿಗೆ ನಾವು ಯಾವತ್ತು ದಾಸರಾಗಿರ್ಬೇಕಂತ. ಇದನ್ನ ನಪ್ಕೊಳ್ಳಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ನಂತರ ಈ ಕಡೆ ನೋಡಿ, ಹಚ್ಚ ಹಸಿರಿಂದ ಕೂಡಿರ್ತಕ್ಕಂತ ಒಂದು ರಮಣೀಯವಾದಂತ ದೃಶ್ಯ. ಈ ಭಾಗದಲ್ಲಿ ಬೆಟ್ಟ ಗುಡ್ಡಗಳು, ಕಲ್ಲು ಬಂಡೆಗಳು, ತುಂಬಾ ಸಂತೋಷ ಆಗ್ತದೆ. ಇಲ್ಲಿ ವಾನರ ಸೇನೆ ಇದೆ, ಈ ಕಡೆ ಎಲ್ಲ ವಾನರ ಸೇನೆ. ನಾವು ತುಂಬಾ ಇವತ್ತು ಹಣ್ಣುಗಳನ್ನ, ಬಾಳೆಹಣ್ಣು ಮತ್ತೆ ಅನಾನಸು ಅಂತ ಕೆಲವು ಹಣ್ಣುಗಳನ್ನ ತಂದು ನಮ್ಮ ಆಂಜನೇಯನ ವಾನರ ಸೇನೆಗೆಲ್ಲ ಹಂಚಿದ್ದೇವೆ. ನೀವು ಹೇಳಿರುವ ಹಾಗೆ ದೊಡ್ಡ ದೊಡ್ಡ ಮರಗಳಿದ್ದಾವೆ, ಅತ್ತಿ ಮರ ಇದೆ. ಇಲ್ಲಿ ದೇವರ ಕಾಡು ಅಂತ ಸಮೀಪದಲ್ಲಿದೆ, ಅದು ಕೂಡ ತುಂಬಾ ವಿಶೇಷವಾಗಿದೆ. ಈ ಕಾಡಿನ ಮಧ್ಯ ಮಧ್ಯ ಭಾಗದಲ್ಲಿ ದೊಡ್ಡ ದೊಡ್ಡ ಕಲ್ಲಿನ ಒಂದು ಕಲ್ಲಿನ ಶಿಲೆಗಳನ್ನು ಎತ್ತತಕ್ಕಂಥ ಕಲ್ಲು ಕ್ವಾರೆ ಬಂಡೆಗಳಿದ್ದು, ಆ ಬಂಡೆಗಳನ್ನೆಲ್ಲ ಈಗ ಮೊನ್ನೆ ಎಲ್ಲ ಎತ್ತುವುದನ್ನು ಸ್ಟಾಪ್ ಮಾಡಿದ್ದಾರೆ. ಈಗ ಅದಕ್ಕೋಸ್ಕರ ಯಾವುದೇ ರೀತಿಯಾದ ಅಕ್ಕಪಕ್ಕದ ಹಳ್ಳಿಗಳಿಗೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಹಚ್ಚ ಹಸಿರಿನ ತೋಟ ನಿರ್ಮಾಣ, ಮನೆ ಇಲ್ಲಿ ಇರೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಯಾರೆಲ್ಲ ಪೇಟೆಯಲ್ಲಿ ಆಕ್ಸಿಜನ್ ಸಮಸ್ಯೆ ಅದು ಇದು ಅಂತ ಬಂದು ಆರೋಗ್ಯದಲ್ಲಿ ವ್ಯತ್ಯಾಸ ಇರೋರು ಇಲ್ಲಿಗೆ ಬಂದು ವಿಶ್ರಾಂತಿಯನ್ನ ಪಡ್ಕೊಳ್ತಕ್ಕಂಥ ಒಂದು ವಿಶ್ರಾಂತಿ ಧಾಮ. ಇವರು ನಮ್ಮ ಸ್ನೇಹಿತರು, ದಾವಣಗೆರೆ ಜಿಲ್ಲೆ ಶ್ರೀಧರ್ ಅಂತ ಹೇಳ್ಬಿಟ್ಟು. ನಮಸ್ಕಾರ ಅಹೋರಾತ್ರ ಅವರೇ. ನಮಸ್ಕಾರ ಅಹೋರಾತ್ರ ಅವರೇ. ಇವರಿಗೆಲ್ಲ ಒಂದು ಸ್ವಲ್ಪ ಮಲೆನಾಡಿನ ಬಗ್ಗೆ ಹೇಳೋಣ, ಮಲೆನಾಡನ್ನು ತೋರಿಸೋಣ ಅಂತ ಹೇಳ್ಬಿಟ್ಟು ಇದನ್ನ ನಾವು ಕರ್ಕೊಂಡು ಬಂದಿದ್ವಿ. ಇಲ್ಲೆಲ್ಲ ನೋಡಿದ್ದಾರೆ, ತುಂಬಾ ಸಂತೋಷ ಪಟ್ಟಿದ್ದಾರೆ. ಓಕೆ, ನಮಸ್ಕಾರ ಅಹೋರಾತ್ರ, ಧನ್ಯವಾದಗಳು. ನಮಸ್ಕಾರ ಅಹೋರಾತ್ರ ಅವರೇ. ನಾವು ಮಲೆನಾಡಿನ ಸುಂದರ ತಾಣಗಳನ್ನು, ಜಾಗಗಳನ್ನು ನಿಮಗೆ ಇವತ್ತು ಫೋಟೋ ಮುಖಾಂತರ ಕಳಿಸ್ತಾ ಇದ್ದೀವಿ. ಏನಂತಂದರೆ, ಈ ಮಲೆನಾಡು ಭಾಗದಲ್ಲಿ ಈಗ ಮುಂಗಾರು ಮಳೆ ಚೆನ್ನಾಗಿ ಹೊಡೆದು ಈ ಭಾಗ ಎಲ್ಲ ಫುಲ್ ಹಸಿರಿಂದ ಕೂಡಿದೆ. ಇಲ್ಲಿ ಬರೋದಕ್ಕೆಲ್ಲ ತುಂಬ ಸಂತೋಷ ಆಗ್ತಾ ಇದೆ. ನೀವು ಕವಿಗಳಾಗಿದ್ದು, ಪರಿಸರ ಪ್ರೇಮಿಗಳಾಗಿದ್ದು, ನಿಮ್ಮ ಒಂದು ವಿಚಾರ ವಿನಿಮಯಗಳನ್ನು, ನಿಮ್ಮ ಒಂದು ಸಂಭಾಷಣೆಯನ್ನು ಪ್ರತಿನಿತ್ಯ ನಾವು ಆಡಿಯೋ ಮುಖಾಂತರ, ವಿಡಿಯೋದಲ್ಲಿ, ಫೇಸ್ಬುಕ್ನಲ್ಲಿ, ಲೈವಲ್ಲಿ ನೋಡ್ತಾ ಇದ್ದೇವೆ. ದಿನಕ್ಕೆ ನಿಮ್ಮದು 4-5 ವಿಡಿಯೋಗಳನ್ನು ನಾವು ನೋಡ್ತೇವೆ. ನಿಮ್ಮಿಂದ ತುಂಬ ವಿಚಾರಗಳನ್ನು ನಾವು ದಿನೇ ದಿನೇ ತಿಳ್ಕೊಳ್ತಾ ಇದ್ದೀವಿ. ನಿಮ್ಮನ್ನು ನಾವು ಯಾವಾಗ ನಿಮ್ಮ ವಿಚಾರಗಳನ್ನು ಅರಿಕೊಳ್ತಾ ಇದ್ದೀವೋ ಅವತ್ತಿನಿಂದ ಜೀವನದ ಬೆಲೆ ಮತ್ತು ಜೀವಕ್ಕೆ ಇರ್ತಕ್ಕಂಥ ಬೆಲೆ ಮತ್ತು ಆಧ್ಯಾತ್ಮಿಕ ಚಿಂತನೆಗಿರ್ತಕ್ಕಂಥ ಬೆಲೆ ಮತ್ತು ದೇವರೆಡೆಗೆ ಹೋಗುವಂಥ ಒಂದು ಸುದೀರ್ಘವಾದಂಥ ನಿಮ್ಮ ಮಾರ್ಗ ಅದು ಎಲ್ಲ ಇತ್ತೀಚೆಗೆ ನಾವು ತಿಳಿದುಕೊಳ್ತಾ ಇದ್ದೇವೆ. ಈ ಜೀವನದಲ್ಲಿ ಇನ್ನೂ ಏನೇನಿದೆ, ಜೀವನ ಅಂದರೆ ಏನು ಅನ್ನೋದರ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನೀವು ಹಂತ ಹಂತವಾಗಿ ಒಂದೊಂದೇ ರೀತಿಯಲ್ಲಿ
ನಮಗೆ ಒಂದೊಂದು ವಿಡಿಯೋ ಮುಖಾಂತರ ಚಿರಪರಿಚಯ ಮಾಡ್ತಾ ಇದ್ದೀರಾ. ಹಾಗೆ ನಾವು ನೋಡಿರ್ತಕ್ಕಂಥ ಒಂದು ವಿಶೇಷವಾದ ಜಾಗ ಮತ್ತು ಆ ಸ್ಥಳದ ಒಂದು ಫೋಟೋವನ್ನು ನಿಮಗೆ ಕಳಿಸಿದ್ದೇವೆ. ನೀವು ಇದನ್ನು ನೋಡಿ ಆನಂದಿಸಿ ಸಾಧ್ಯ ಆದರೆ ಒಂದು ಸಲ ಈ ಜಾಗಕ್ಕೆ ನೀವು ಬನ್ನಿ. ಧನ್ಯವಾದಗಳು. ಅಹೋರಾತ್ರ ನಿರಂಜನ ಎಷ್ಟು ಸುಂದರ ತಾಣಗಳನ್ನು ತೋರಿಸಿದೆ ಕಣೋ ನೀನು ಕರ್ನಾಟಕದ ಜನತೆಗೆ. ಎಷ್ಟು ಪವಿತ್ರ ತಾಣನು ಆ ಮಲೆನಾಡು. ಕರ್ನಾಟಕದ ಜನತೆಗೆ ಅಂದಿನಿಂದ ಇಂದಿನವರೆಗೂ ಪ್ರಾಣವಾಯುವನ್ನು ಬಳುವಳಿಯಾಗಿ ಕೊಟ್ಟ ತಾಣನೋ ಅದು. ಇತ್ತೀಚೆಗೆ ಜೋಗ ಜಲಪಾತದಿಂದ ಕರ್ನಾಟಕಕ್ಕೆ ಬೆಳಕು ಕೊಟ್ಟ ತಾಣ ಕಣೋದು. ಉಸಿರು ಹಸಿವಿಗೆ ಆಧಾರವಾದ ಹಸಿರು, ಜೀವನಕ್ಕೆ ಆಧಾರವಾದ ಬೆಳಕು, ಶಕ್ತಿ ಎಲ್ಲವನ್ನು ಕೊಡುತ್ತಿರುವಂತಹ ಕರ್ನಾಟಕದ ಕಿರೀಟ ರತ್ನ ಕಣೋ ಮಲೆನಾಡು. ಅಂತಹ ಕ್ಷೇತ್ರದಲ್ಲಿ ಹುಟ್ಟಿದೀಯ ನೀನು ಅದೃಷ್ಟವಂತ. ಅಹೋರಾತ್ರ ಬಯಲು ಸೀಮೆಯಲ್ಲಿ ಹುಟ್ಟಿದ್ರು, ಹೊಸನಗರದ ಪಕ್ಕದ ರಿಪ್ಪನ್ಪೇಟೆಯಲ್ಲಿ ತುಂಬ ದಿವಸಗಳು ಕಳೆದಿದ್ದಾನೆ. ಜೇನು ಕಲ್ಲಮ್ಮ ಪ್ರಕೃತಿ ನಿರ್ಮಾಣ ಮಾಡಿರುವಂತಹ ಜೇನಿಗೆ ಶ್ರೇಷ್ಠವಾದಂತಹ ಕ್ಷೇತ್ರ ಕಣೋದು. ಅಲ್ಲಿ ಸಾವಿರಾರು ಜೇನು ಕಟ್ಟುತ್ತಿತ್ತು ಆ ಬಂಡೆಯ ಕೆಳಗೆ. ಆ ಜೇನು ಯಾರಿಗೂ ಹಾನಿ ಮಾಡುತ್ತಿರಲಿಲ್ಲ. ಅದರ ನೆನಪಿಗೆ ಅಲ್ಲಿ ಪೂಜೆಗಳು ಆರಂಭ ಆದವು. ಜೇನು ಒಂದು ಬಂಡೆಯ ಮೇಲೆ ಸೋರುತ್ತಿತ್ತು. ಜೇನು ಗೂಡುಗಳಿಂದ ಜೇನು ಕೆಳಗಡೆ ಸೋರುತ್ತಿತ್ತು. ಆ ಜೇನಿನ ಅಭಿಷೇಕವಾಗುತ್ತಿತ್ತು. ಹಾಗಾಗಿ ಅಲ್ಲಿ ಜೇನು ಕಲ್ಲಮ್ಮ ನೆಲೆಸಿದ್ಲು. ಎಂಥ ಪವಿತ್ರ ಕ್ಷೇತ್ರ ಕರ್ನಾಟಕದಲ್ಲಿ ಇದೆ ಅಂತ ಏನೋ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದನ್ನು ಕಾಣುವಂತೆ ಮಾಡಿದೆ ನೀನು. ಪರಿಸರ ಪ್ರೇಮಿ ನೀನು. ಕೋತಿಗಳಿಗೆ ಆಹಾರ ಕೊಟ್ಟೆ ನೀನು. ನಿನ್ನ ನಿಷ್ಕಲ್ಮಶ ಗುಣ ಏನಂದರೆ, ನಿನ್ನ ಸ್ನೇಹಿತನ ಹೆಸರು ಹೇಳಿದ ನೀನು, ನಿನ್ನ ಹೆಸರನ್ನು ಎಲ್ಲೂ ಹೇಳಿಕೊಂಡಿಲ್ಲ. ಎಂಥ ಸೌಜನ್ಯ ಕಣೋ ನಿಂದು. ಮೈ ರೋಮಾಂಚನ ಆಗುತ್ತೆ ನಿಮ್ಮಂಥ ಯುವಕರನ್ನು ಕಂಡ್ರೆ. ಕರ್ನಾಟಕ ಪ್ರಾಜ್ವಲ್ಯವಾದ ಭವಿಷ್ಯವನ್ನು ನೋಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ ನಿಮ್ಮಂಥ ಯುವಕರನ್ನು ಕಂಡಾಗ. ಧನ್ಯವಾದ. ಅಹೋರಾತ್ರ.